ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದರೆ, ಕಾರ್ಮಿಕ ಕಾರ್ಡ್ ಇದ್ದಂಥವ್ರಿಗೆ ಅಥವಾ ಲೇಬರ್ ಕಾರ್ಡ್ ಇದ್ದಂಥವ್ರಿಗೆ ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆಯಿಂದ ಭರ್ಜರಿ ಗುಡ್ ನ್ಯೂಸ್. ಹೌದು ಫ್ರೆಂಡ್ಸ್, ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಹತ್ರ ಲೇಬರ್ ಕಾರ್ಡ್ ಇದ್ದರೆ ಅಥವಾ ಕಾರ್ಮಿಕ ಕಾರ್ಡ್ ಇದ್ದರೆ ಈ ಲಾಭದ ಬಗ್ಗೆ ತಿಳ್ಕೊಳ್ಬೇಕಂತ ಇದ್ದರೆ ಅಥವಾ ಈ ಬೆನಿಫಿಟನ್ನು ಪಡಿಬೇಕಂತ ಇದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಬನ್ನಿ ಫ್ರೆಂಡ್ಸ್, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಫ್ರೆಂಡ್ಸ್, ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆಯಿಂದ ಕಾರ್ಮಿಕ ಕಾರ್ಡ್ ಇದ್ದಂಥವ್ರಿಗೆ ಏನಪ್ಪ ಗುಡ್ ನ್ಯೂಸ್ ಅಂದರೆ, ನಿಮಗೆ ಗೊತ್ತಿರ್ಬೋದು ಕಾರ್ಮಿಕ ಕಾರ್ಡನ್ನು ಮಾಡಿಸೋದ್ರಿಂದ ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆಯಿಂದ ವಿವಿಧ ರೀತಿಯ ಸೌಲಭ್ಯಗಳು ಅಥವಾ ಬೆನಿಫಿಟ್ಗಳು ಸಿಗ್ತಿರುವಂಥ ವಿಚಾರ ನಿಮಗೆ ಗೊತ್ತಿರುವಂಥದ್ದು. ಅದರಲ್ಲಿ ಒಂದಾದಂಥ ಸೌಲಭ್ಯ ಯಾವುದಪ್ಪ ಅಂತಂದರೆ ಹೆರಿಗೆ ಸೌಲಭ್ಯ. ಅಂದರೆ ಹೆಣ್ಮಕ್ಳು ಏನಾದರೂ ಕಾರ್ಮಿಕ ಕಾರ್ಡನ್ನು ಮಾಡಿಸಿದ್ದು ಅವರು ಏನು ಮೊದಲ ಇಬ್ಬರ ಮಕ್ಕಳಿಗೆ ಜನ್ಮವನ್ನು ನೀಡಿದರೆ ಅಂಥ ಸಂದರ್ಭದಲ್ಲಿ, ಅಂದರೆ ಹೆಣ್ಣು ಮಗು ಏನಾದರೂ ಹುಟ್ಟಿದರೆ 30,000, ಮತ್ತು ಗಂಡು ಮಗು ಏನಾದರೂ ಹುಟ್ಟಿದರೆ 20,000 ಕೊಡ್ತಿರುವಂಥ ವಿಚಾರ ಎಲ್ಲರಿಗೂ ಗೊತ್ತಿರುವಂಥದ್ದು. ಅಂದರೆ ಇದರಲ್ಲಿ ಏನಪ್ಪ ಗುಡ್ ನ್ಯೂಸ್ ಅಂತ ಕೇಳ್ತೀರಾ? ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಈಗ ಈ ಒಂದು ಮೊತ್ತವನ್ನು ಏರಿಕೆ ಮಾಡಲಾಗಿದೆ. ಅಂದರೆ ಏನು, ಹೆಣ್ಮಗು ಹುಟ್ಟಿದರೆ 30,000 ಕೊಡ್ತಿದ್ರು, ಮತ್ತು ಗಂಡು ಮಗು ಹುಟ್ಟಿದರೆ 20,000 ಕೊಡ್ತಾಯಿದ್ರು, ಇದನ್ನು ಏರಿಕೆ ಮಾಡಲಾಗಿದೆ. ಎಷ್ಟು ಏರಿಕೆ ಮಾಡಲಾಗಿದೆಯಪ್ಪ ಅಂದರೆ ಇಲ್ಲಿ ನೋಡ್ತಿರ್ಬೋದು, ಅದರ ಒಂದು ಡೀಟೇಲ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಈ ಏನು ಹೆಣ್ಮಕ್ಕಳಿಗೆ ಮೊದಲ ಇಬ್ಬರ ಮಕ್ಕಳಿಗೆ ಜನ್ಮವನ್ನು ನೀಡ್ತಾಳೆ, ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು, ಯಾವುದೇ ಒಂದು ಮಗು ಜನನ ಆಯಿತಪ್ಪ ಅಂತಂದರೆ, ಅಂದರೆ ಮೊದಲ ಇಬ್ಬರ ಮಕ್ಕಳಿಗೆ ಮಾತ್ರ ಅನ್ವಯ ಆಗುತ್ತೆ. ಅಂದರೆ ಯಾವುದೇ ಒಂದು ಮಗು ಜನನ ಆಯಿತಪ್ಪ ಅಂತಂದರೆ ಅವರಿಗೆ ಹೆರಿಗೆ ಸೌಲಭ್ಯ ಅಂತೇಳಿಗೆ 50,000 ರೂಪಾಯಿ ಹಣವನ್ನು ಕೊಡ್ತಾ ಇದ್ದಾರೆ. ಸೊ ಅಂದರೆ ಈಗ ಮುಂಚೆ ಹೆಣ್ಮಗುಗೆ 30,000, ಗಂಡು ಮಗುಗೆ 20,000 ಕೊಡ್ತಾಯಿದ್ರು, ಅದನ್ನು ಈಗ ತಾರತಮ್ಯ ಇಲ್ಲದೆ ಸರಿಸಮ ಮಾಡಲಾಗಿದೆ. ಹೆಣ್ಣುಟ್ಲಿ ಗಂಡುಟ್ಲಿ 50,000 ರೂಪಾಯಿ ಹಣವನ್ನು ಹೆರಿಗೆ ಸೌಲಭ್ಯ ಅಂತೇಳಿ ಕೊಡ್ತಾ ಇದ್ದಾರೆ. ಸೊ ಇದು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅಂದರೆ ಮೊದಲಿಗೆ ಕಡಿಮೆ ಸಿಗ್ತಾ ಇತ್ತು ಈ ಹೆರಿಗೆ ಸೌಲಭ್ಯದ ಹಣ, ಈಗ ಇದನ್ನು ಜಾಸ್ತಿ ಮಾಡಲಾಗಿದೆ, ಅಂದರೆ ಏರಿಕೆ ಮಾಡಲಾಗಿದೆ. ಹಾಗಾದರೆ ಮಹಿಳೆಯರು ಕಾರ್ಮಿಕ ಕಾರ್ಡನ್ನು ಮಾಡಿಸಿದ್ರೆ ಈ ಒಂದು ಹೆರಿಗೆ ಸೌಲಭ್ಯವನ್ನು ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಟ್ಬಿಡ್ತೀನಿ. ಅಂದರೆ ಯಾವ್ಯಾವ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ, ಏನೇನು ಅರ್ಜಿ ಯಾವ ರೀತಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ. ಅಂದರೆ ಇಲ್ಲಿ ಡಾಕ್ಯುಮೆಂಟ್ಗಳು ಯಾವ್ಯಾವ ಬೇಕನ್ನೋದನ್ನು ಮೊದಲಿಗೆ ತಿಳಿಸ್ಕೊಟ್ಬಿಡ್ತೀನಿ. ಒಂದು ವೇಳೆ ನೀವೇನಾದರೂ ಎರಡನೇ ಮಗುವಿನ ಹೆರಿಗೆ ಸೌಲಭ್ಯವನ್ನು ಪಡಿತಾ ಇದ್ದರೆ ಅದಕ್ಕೆ ಕೋರ್ಟ್ ಕಡೆಯಿಂದ ಒಂದು ಅಫಿಡವಿಟಿಯನ್ನು ಸಲ್ಲಿಸಬೇಕು. ಅಂದರೆ ಇದು ಎರಡನೇ ಮಗುವಿನ ಬೆನಿಫಿಟನ್ನು ಪಡೆಯೋದಕ್ಕೆ ಅರ್ಜಿಯನ್ನು ಸಲ್ಲಿಸಿದೀವಿ ಅಂತೇಳಿ ಕೋರ್ಟ್ ಕಡೆಯಿಂದ ಒಂದು ಅಫಿಡವಿಟಿಯನ್ನು ಸಲ್ಲಿಸಬೇಕು. ಇನ್ನು ಬ್ಯಾಂಕ್ ಪಾಸ್ಬುಕ್ ಕಂಪಲ್ಸರಿ ಬೇಕಾಗುತ್ತೆ, ಮತ್ತು ಅದ್ರ ಜೊತೆಗೆ ಮಕ್ಕಳ ಛಾಯಾಚಿತ್ರ, ಅಂದರೆ ಡೆಲಿವರಿ ಆದಂಥ ಸಂದರ್ಭದಲ್ಲಿ ತಾಯಿ ಮಗುವಿನ ಒಂದು ಛಾಯಾಚಿತ್ರ ಫೋಟೋ ಏನಿರುತ್ತೆ ಅದು ಬೇಕಾಗುತ್ತೆ. ಇನ್ನು ಅದ್ರ ಜೊತೆಗೆ ಉದ್ಯೋಗ ದೃಢೀಕರಣ ಪತ್ರ, ಅಂದರೆ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಏನಿರುತ್ತೆ ಅದು ಬೇಕಾಗುತ್ತೆ. ಇನ್ನು ಅದ್ರ ಜೊತೆಗೆ ಕಾರ್ಮಿಕ ಕಾರ್ಡ್ ಏನಿರುತ್ತೆ ಅದು ಬೇಕಾಗುತ್ತೆ, ಮತ್ತು ಡಿಸ್ಚಾರ್ಜ್ ಆಗಿರುವಂಥ ಆಸ್ಪತ್ರೆಯಿಂದ ಮಹಿಳೆ ಏನು ಡೆಲಿವರಿ ಆದಂಥ ಸಂದರ್ಭದಲ್ಲಿ ಡಿಸ್ಚಾರ್ಜ್ ಆಗಿರ್ತಾರೆ ಅದರ ಒಂದು ರಿಪೋರ್ಟ್ ಬೇಕಾಗುತ್ತೆ. ಇನ್ನು ಮಗುವಿನ ಜನನ ಪ್ರಮಾಣ ಪತ್ರ ಕಂಪಲ್ಸರಿ ಬೇಕಾಗುತ್ತೆ. ಇದ್ರ ಜೊತೆಗೆ ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ಟೈಮ್ ಎಷ್ಟಿರುತ್ತಪ್ಪ ಅಂತಂದರೆ, ನಿಮಗೆ ಏನಪ್ಪ ಅಂತಂದರೆ ಆ ಮಗುವಿಗೆ ಜನ್ಮ ಏನು ನೀಡಿರ್ತೀರ ಅಲ್ಲಿಂದ 6 ತಿಂಗಳ ಟೈಮ್ ಇರುತ್ತೆ. ಸೊ ಅಷ್ಟರೊಳಗಡೆಗಾಗಿ ನೀವು ಯಾವಾಗ ಬೇಕಾದರೂ ಅರ್ಜಿಯನ್ನು ಸಲ್ಲಿಸಿ ಈ ಒಂದು 50,000 ರೂಪಾಯಿ ಹಣವನ್ನು ನೀವು ಪಡಿಬೋದು. ಇನ್ನು ಮಹಿಳೆಯರು ಹೆರಿಗೆ ಸೌಲಭ್ಯವನ್ನು ಪಡೆಯೋದಕ್ಕೆ ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಇದು ಎಷ್ಟು ದಿನಗಳಲ್ಲಿ ನಿಮಗೆ ಹಣ ಬರುತ್ತೆ ಅನ್ನೋದನ್ನು ಇಲ್ಲಿ ಭಾಳಷ್ಟು ಕ್ಲಿಯರ್ ಆಗಿ ತಿಳಿಸಲಾಗಿದೆ. ಅಂದರೆ ಹೆರಿಗೆ ಸೌಲಭ್ಯ ಅಂತ ಇದೆ ನೋಡ್ತಿರ್ಬೋದು, ಇಲ್ಲಿ ನಿಮಗೆ 30 ದಿನಗಳ ಕಾಲಾವಧಿ ಇರುತ್ತೆ ಇದು. ಅಂದರೆ ಅರ್ಜಿ ಸಲ್ಲಿಸಿ 30 ದಿನದೊಳಗಡೆಗಾಗಿ ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆಯಿಂದ ನಿಮಗೆ ವೆರಿಫಿಕೇಷನ್ ಕಾಲ್ ಬರುತ್ತೆ. ವೆರಿಫಿಕೇಷನ್ ಕಾಲ್ ಬಂದ ನಂತರ ನಿಮಗೆ ವೆರಿಫೈನಲ್ಲಿ ನೀವು ಎಲ್ಲ ನಿಮಗೆ ಪ್ರೋಸೆಸ್ ಕಂಪ್ಲೀಟ್ ಆಯ್ತಪ್ಪ ಅಂತಂದರೆ ನೆಕ್ಸ್ಟು ನಿಮ್ಮ ಖಾತೆಗೆ ಹಣವನ್ನು ಜಮಾ ಮಾಡಲಾಗುತ್ತೆ. ಅಂದರೆ 30 ದಿನದೊಳಗಡೆ ನಿಮಗೆ ಹಣ ಬರುತ್ತೆ. ಹಾಗಾದರೆ ಮಹಿಳೆಯರು ಈ ಒಂದು ಹೆರಿಗೆ ಸೌಲಭ್ಯದ ಹಣವನ್ನು ಪಡೆಯೋದಕ್ಕೆ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಭಾಳಷ್ಟು ಸಿಂಪಲ್ ಆಗಿರುತ್ತೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನೀವು ತಿಳ್ಕೊಳ್ಬೇಕಾದ್ರೆ ಆಲ್ರೆಡಿ ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಅಲ್ಲಿಂದ ನೀವು ನೋಡ್ಕೊಂಡು ಅರ್ಜಿ ಯಾವ ರೀತಿ ಸಲ್ಲಿಸೋದಂತ ತಿಳ್ಕೊಂಡು ನೀವೇ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲ ಆಫ್ಲೈನ್ನಲ್ಲಿ ಅರ್ಜಿ ನೀವು ಸಲ್ಲಿಸ್ತೀವಪ್ಪ ಅಂತಂದರೆ ನೇರವಾಗಿ ನಿಮ್ಮ ತಾಲೂಕು ಮಟ್ಟದಲ್ಲಿ ಇರುವಂಥ ಕಾರ್ಮಿಕ ಇಲಾಖೆ ಏನಿರುತ್ತೆ, ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆ ಏನಿರುತ್ತೆ, ಅಲ್ಲಿ ಹೋಗಿ ಈ ಒಂದು ಹೆರಿಗೆ ಸೌಲಭ್ಯವನ್ನು ಪಡಿಬೇಕು. ಅದಕ್ಕೆ ಅಪ್ಲಿಕೇಶನ್ ಫಾರ್ಮ್ ಕೊಡಿ ಅಂದರೆ ಕೊಡ್ತಾರೆ. ಆ ಒಂದು ಫಾರ್ಮ್ನ ಫುಲ್ಫಿಲ್ ಮಾಡಬೇಕು, ನಾನು ಹೇಳಿರುವಂಥ ದಾಖಲಾತಿಗಳನ್ನು ಅಟ್ಯಾಚ್ ಮಾಡಿ ನೀವು ಅಲ್ಲಿ ಸಬ್ಮಿಟ್ ಮಾಡಿದರೆ ಸಾಕು, ಈ ಒಂದು ಹಣವನ್ನು ನೀವು ಆರಾಮಾಗಿ ಪಡಿಬೋದು. ಫ್ರೆಂಡ್ಸ್, ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ತಪ್ಪದೇ ಕೂಡಲೇ ಎಲ್ರಿಗೂ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ.